I need more than 3 days. I reach the Kanyakumari. So West Bengal in the Haura in the Auru 50 days ke kalled gelli nedkand hogta idare abba 2470 kilometer nadige ಒರಿಸ್ಸಾದ ಒಂದು ಹಳ್ಳಿಯಲ್ಲಿ ಇವ್ರು ನಡ್ಕೊಂಡು ಬರಬೇಕಾದ್ರೆ 3 ಜನ ಅಟ್ಯಾಕ್ ಮಾಡಿ ಮೊಬೈಲು ಪರ್ಸು ಎಲ್ಲ ಕಿತ್ಕೊಳಕ್ಕೆ ಟ್ರೈ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಿಜ ಜೀವನಕ್ಕೆ ಸ್ವಾಗತ. ಎಲ್ಲಿಯ ಹೌರಾ, ಎಲ್ಲಿಯ ಕನ್ಯಾಕುಮಾರಿ ಕಣ್ರಿ? 2000 ಕಿಲೋಮೀಟರ್ಗಿಂತಲೂ ಹೆಚ್ಚು ಕಿಲೋಮೀಟರ್ ಯಾರೇ ನಡೀತಾರೆ ಈಗಿನ ಕಾಲದಲ್ಲಿ? ಫ್ಲೈಟು, ಬಸ್ಸು, ಟ್ರೈನು ಇರೋ ಕಾಲದಲ್ಲಿ ಯಾರು ನಡೆಯಲ್ಲ. ಅಂತಹ ವ್ಯಕ್ತಿ ಒಬ್ಬ ನಡ್ಕೊಂಡ್ ಬರ್ತಾ ಇದ್ದಾರೆ, ನಿಮ್ಗೆ ಪರಿಚಯ ಮಾಡ್ತೀನಿ, ಬಂದ್ರೆ ಅವ್ರ ಜೊತೆಗೆ ಮಾತಾಡೋಣ. ಸ್ನೇಹಿತರೆ, ವೆಸ್ಟ್ ಬೆಂಗಾಲ್ ಇಂದ ಬಂದಿದ್ದಾರೆ ನೋಡಿ. ವೆಸ್ಟ್ ಬೆಂಗಾಲ್ ಇಂದ 41 ದಿವಸ ಆಗಿದೆಯಂತೆ. 41 ಡೇಸ್, 45 ಡೇಸ್. I am coming from Howrah, Ramraja Tala. 9th October I started my journey. Okay. And where you are staying daily night? Staying petrol bunk. Sometimes I stay the lodge. Many more time I stay, maximum time I stay the petrol bunk. Okay. ಜೊತೆಗೆ ನೋಡಿ 45 ದಿವಸ ಆಗಿದೆ. 45 ದಿವಸದಿಂದ ಟ್ರಾವೆಲ್ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಇಂಡಿಯಾದ ಫ್ಲಾಗ್ ಕೂಡ ಕಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಯು ಜಸ್ಟ್ ಕಮ್ ಇನ್ ದಿಸ್ ಸೈಡ್ ಫಾರ್ ದ ಬಿಗರ್ ವಿಡಿಯೋ. ಆಕ್ಚುಯಲ್ ಸನ್ರೈಸ್ ನಾ ಸನ್ರೈಸ್ ತೋ ಅಬ್ ಶಾಯದ್ ಅಪ್ಕೊ ಅಚ್ಚಾ ದಿಖ್ ಜಾಯೆಗಾ. ಆಕ್ಚುಲಿ ಉಲ್ಟೇ ಅಬ್ ಮೇ ಥೇ ತೋ ಠೀಕ್ ಹೈ, ಕೋಯಿ ಇಶ್ಯೂ ನಹೀ ಹೈ. ಭಾಯಿ ಕೋ ಭಿ ಸಪೋರ್ಟ್ ಕರೋ, ಮುಝೆ ಭಿ ಥೋಡಾ ಸಪೋರ್ಟ್ ಕರೋ. ಆ್ಯಂಡ್ I need more than 3 days. I reach the Kanyakumari. So I'm very happy to be here. और बहुत अच्छा लग रहा है मुझे यहाँ तक आने के लिए. और बहुत लोगों ने मुझे हेल्प किया, बहुत लोगों ने मुझे सपोर्ट किया. एंड थैंक यू वेरी मच. नोड़ी और ಹೇಳಿದ್ರು ಈಗ 3 ದಿವಸದಲ್ಲಿ ಕನ್ಯಾಕುಮಾರಿ ರೀಚ್ ಆಗ್ತಾರಂತೆ. ಅದ್ರ ಜೊತೆಗೆ ಟೋಟಲ್ 50 ಡೇಸ್ ಒಳಗಡೆ ಅವರು ವೆಸ್ಟ್ ಬೆಂಗಾಲ್, ರೈಟ್? ಎಸ್. ವೆಸ್ಟ್ ಬೆಂಗಾಲ್ ಇಂದ ಹೌರಾ ಇಂದ ಅವರು 50 ಡೇಸ್ಗೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ಮ ಬೈಕಲ್ಲಿ ಹೋಗೋದಕ್ಕೆ ನಾವು ಕಷ್ಟಪಡ್ತೀವಿ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಇವ್ರು ನೋಡಿ ತುಂಬ ಖುಷಿ ಆಗುತ್ತೆ. ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಇವ್ರ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಇವರು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಮಾಡ್ತಾರೆ, ಜೊತೆಗೆ ಊಟ ಎಲ್ಲ ಲೋಕಲ್ ಫುಡ್ಡೇ. ಸ್ನೇಹಿತರೆ, ನಾವು ಬೈಕಲ್ಲಿ ಹೋಗಲಿಕ್ಕೆ, ಬಸ್ಸಲ್ಲಿ ಹೋಗಲಿಕ್ಕೆ, ಫ್ಲೈಟಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟಪಡ್ತೀವಿ. ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರಲ್ರಿ, ಬೈ ವಾಕ್ ಈಸ್ ಗೋಯಿಂಗ್ ಟು ಕನ್ಯಾಕುಮಾರಿ. ಸೋ ವಂಡರ್, ಸೂಪರ್. ಸ್ನೇಹಿತರೆ, ಬೆಳಿಗ್ಗೆ 4 ಗಂಟೆಗೆ ಇವರು ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಟಿಫನ್ನು ಎಲ್ಲಾದರೂ ಸಿಕ್ಕಿದ್ರೆ ತಿಂತಾರೆ, ಇಲ್ಲ ಅಂತ ಅಂದರೆ ಟಿಫನ್ ಸಿಗೋ ತನಕ ಇವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದ್ಸಾರಿ ಇವರಿಗೆ ಟಿಫನ್ ಸಿಗಲಿಲ್ಲ ಅಂತ ಅಂದ್ರೂ ಕೂಡ ತುಂಬ ದೂರ ನಡೆದಿರೋ ಅಂತಹ ಉದಾಹರಣೆ ಕೂಡ ಇದೆಯಂತೆ. ಒಂದು ದಿನ ಇವ್ರಿಗೆ ಲಾಡ್ಜು ಸಿಕ್ಕಿಲ್ಲ, ಮತ್ತು ಪೆಟ್ರೋಲ್ ಬಂಕು ಸಿಕ್ಕಿಲ್ಲ. ಅದರಿಂದ ಇವರು 72 ಕಿಲೋಮೀಟರ್ ಒಂದೇ ಸಮನಾಗೆ ನಡೆದಿದ್ದಾರಂತೆ. ಇವರು ಹೌರಾಯಿಂದ ಇಲ್ಲಿವರೆಗೂ ನಡೆದಿರೋ ಅಂತಹ ದಿನಗಳಲ್ಲಿ 72 ಗಂಟೆ ನಡೆದಿರೋದೇ ಅಯ್ಯಷ್ಟಂತೆ. ಇದ್ರ ಜೊತೆಗೆ 72 ಕಿಲೋಮೀಟರ್ ಒಂದೇ ದಿನ ನಡೆದಿದ್ದಾರಂತೆ. ಉಳ್ಕೊಳ್ಳಿಕ್ಕೆ ಯಾವುದಾದ್ರೂ ಜಾಗ ಸಿಕ್ಕಿದ್ರೆ ಮಾತ್ರ ಆ ರೀತಿ ಉಳ್ಕೋತಾರೆ, ಇಲ್ಲ ಅಂತ ಅಂದರೆ ಜಾಗ ಸಿಗೋ ತನಕ ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಒಂದು ಸಾರಿ ಒರಿಸ್ಸಾದಲ್ಲಿ ನಡ್ಕೊಂಡು ಬರಬೇಕಾದ್ರೆ ತುಂಬ ಕಷ್ಟಕರವಾದ ಘಟನೆ ನಡೆದಿದೆಯಂತೆ. ಅದೇನು ಅಂತ ಅಂದರೆ 3 ಜನ ಏಕಾಏಕಿ ಬಂದು ಅಟ್ಯಾಕ್ ಮಾಡಿ ಬ್ಯಾಗನ್ನು ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾರೆ, ಜೊತೆಗೆ ಮೊಬೈಲ್ ಕೂಡ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾರೆ. ಅದಾದಮೇಲೆ ಅವ್ರ ಹತ್ರ ಒಂದು ಬ್ಯಾಗ್ ಇದೆ, ಅದರಲ್ಲಿ ಕೆಲವೊಂದು ಕ್ಯಾಮ್ರಾಗಳು, ಜೊತೆಗೆ ದಿನನಿತ್ಯದ ಖರ್ಚುಗಳಿಗೋಸ್ಕರ ಅಮೌಂಟನ್ನು ಇಟ್ಕೊಂಡಿರ್ತಾರೆ. ಆ ಬ್ಯಾಗನ್ನು ಕೂಡ ಎಳೆದಾಡಿದ್ದಾರೆ, ಆ ಬ್ಯಾಗ್ ಎಲ್ಲ ಕಿತ್ತೋಗಿದೆ. ಅವರು ಟೆಂಟನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿರುವಂತಹ ಬ್ಯಾಗನ್ನು ಕೂಡ ಎಳೆದಾಡಿ ಅವ್ರ ಹಿಂದೆ ಕಾಣ್ತಾ ಇದೆಯಲ್ಲ, ಆ ಬ್ಯಾಗನ್ನೆಲ್ಲ ಕಿತ್ತಾಕಿದ್ದಾರೆ. ಎಲ್ಲ ಘಟನೆ ನಡೆದಿರೋದು ಒರಿಸ್ಸಾದ ಹೈವೇಯ ಒಂದು ಹಳ್ಳಿಯಲ್ಲಿ. ಅದು ತುಂಬ ಖತರ್ನಾಕ್ ಜಾಗ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರು.
ಆಮೇಲೆ ಅಲ್ಲಿಯ ಸ್ಥಳೀಯ ಒಬ್ಬ ವ್ಯಕ್ತಿ ಬಂದು ಇವರನ್ನ ಸೇವ್ ಮಾಡಿದ್ದಾರೆ. ಮತ್ತೆ 2 ಕಿಲೋಮೀಟರ್ ಆದ್ಮೇಲೆ ಸೇವ್ ಮಾಡಿರೋ ವ್ಯಕ್ತಿ ಬಂದು ಇವ್ರನ್ನ ಎಲ್ಲ ಎನ್ಕ್ವೈರಿ ಮಾಡಿ ಮತ್ತೆ ಕಳಿಸಿದ್ದಾರೆ. ಇಂತಹ ಇನ್ಸಿಡೆಂಟ್ ಅನ್ನ ಅವರೇ ಹೇಳ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ. तो वो भैया आए, मेरे को हेल्प किया, बहुत हेल्प किया मुझे, उससे थोड़ा मारपीटाई भी किया एंड मुझे वहाँ से निकल के बोला आप आगे चले जाओ, मैं देख लूंगा, मैं यहाँ का लोकल हूँ, हम तो लोकल पीपल हैं, तो यू जस्ट गो आई डोंट स्टे हियर. तो मैं चला गया आगे का. तो आफ्टर फ्यू मिनट्स से कम बाय साइड एंड यूर ओके बोला कि आप ये तो क्यों रुके. ಇವರ ಅನುಭವಿಸಿರೋ ಕಷ್ಟಕ್ಕಿಂತ ಇವ್ರ ಗುರಿ ಕನ್ಯಾಕುಮಾರಿ ಆಗಿದೆ. ಸೇಫ್ ಆಗಿ ತಲುಪಲಿ ಅಂತ ಹೇಳ್ತಾ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಚಾನಲ್ ನೇಮ್ ಶೂಟಿಂಗ್ ಟೈಮ್. ಸೊ ಸಬ್ಸ್ಕ್ರೈಬ್ ಮೀ ಪ್ಲೀಸ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸಪೋರ್ಟ್ ಮೈ ಬ್ರದರ್ ಆಲ್ಸೋ. ಪ್ಲೀಸ್ ಸಪೋರ್ಟ್ ಕೊಡು. ಸ್ನೇಹಿತರೆ, ಈ ವ್ಯಕ್ತಿಗೆ ಎಲ್ಲ ಅನುಕೂಲ ಇದ್ರೂ ನಡಿಬೇಕು ಅನ್ನೋ ಛಲ ಇರೋದ್ರಿಂದ 2470 ಕಿಲೋಮೀಟರ್ ನಡೀತಾ ಇದ್ದಾರೆ. ಇವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.